ಶಿವರಪ್ಪ ರಾಜಕೀಯ ನಿವೃತ್ತಿ ಪಡೆದ್ರ ಸರ್, ಅವ್ರಾಗ್ಲೇ ಪಡೆದ್ರ? ಕಳೆದ ಅನೇಕ ಬಾರಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ತಾನೆ ಬಂದಿದ್ದಾರೆ, ಸಂಘಟನೆ ಯಾವ ರೀತಿ ಮಾರ್ಗದರ್ಶನ ಮಾಡುತ್ತೆ ಅದೇ ರೀತಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಖಂಡಿತವಾಗಿ ಯಾವ ಕಾರ್ಯಕರ್ತನು ಕೂಡ ಆತಂಕಕ್ಕೊಳಗಾಗದ ಅವಶ್ಯಕತೆ ಇಲ್ಲ. ಸಂಘಟನೆ ನಮ್ಮ ಜೊತೆ ಯಾವತ್ತೂ ಕೂಡ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಕೂಡ ನಮ್ಮ ಜೊತೆ ಇದೆ. ಇಲ್ಲಿ ಯಾವ ಕಾರ್ಯಕರ್ತನು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತ ನಿರೀಕ್ಷೆ ಇದ್ದೇನೆ ತಾನೆ. ಮತ್ತೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರೋ ಬಂದು ಹೇಳಿದ್ರು ಏನೋ ಮಾಡಿದ್ರು ಅಂತಲ್ಲ, ನೂರಕ್ ನೂರು ಭಾಗ ನಮ್ಮ ತಂದೆಯವ್ರು ಯೋಚನೆ ಮಾಡಿ ಏನೇನು ಯೋಚನೆ ಮಾಡಬೇಕು, ಸಂಘಟನೆ ಒಳ್ಳೇದಾಗ್ಲಿಕ್ಕೆ ಏನೇನು ಮಾಡಬೇಕು, ಅವಕಾಶ ಕೊಡಬೇಕು ಅಂತ ಅದೆಲ್ಲ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಶ್ವರಪ್ಪನವರು ಹುಡುಗ ಅಲ್ಲ ಮತ್ತೆ ಚಿಕ್ಕ ಹುಡುಗ ಅಲ್ಲ, ಯಾರೋ ಫೋರ್ಸ್ ಮಾಡಿದ್ರು ನಾವು ವಾಪಸ್ ಬಂದ್ಬಿಡ್ತೀವಿ ನೀವು ರಾಜೀನಾಮೆ ಕೊಡಿ ಅಂತಲ್ಲ. ಅವ್ರು ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಬೆಳೆಸ್ಕೊಂಡು ಬಂದಿದೆ. ಇವತ್ತು 40-45 ವರ್ಷ ಶಿವಮೊಗ್ಗದಲ್ಲಿ 89 ಇಲ್ಲಿವರೆಗೂ ಶಾಸಕರ ಆಯ್ಕೆಯನ್ನು ಕೂಡ ಆಗಿ ಬಂದಿದ್ದಾರೆ. ಅದಕ್ಕೆ ಸಂಘಟನೆ ಮತ್ತು ಹಿರಿಯ ತಪಸ್ಸಿನಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರ ಒತ್ತಡ ನಿಲ್ದಲೆ ಇವತ್ತು ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಇನ್ನೊಂದು 5-10 ನಿಮಿಷ ನಿಮ್ ಬಗ್ಗೆ ಅವ್ರು ನಿಮ್ಗೆ ಕೂತ್ಕೊಂಡು ಖಂಡಿತ. ಸರ್, ಚುನಾವಣೆ ಸಂದರ್ಭದಲ್ಲಿ ಇದು ಸಾಕಷ್ಟು ಗೊಂದಲ ಆಗತ್ತೆ ರಾಜ್ಯಾದ್ಯಂತ, ಒಬ್ಬ ಹಿಂದುಳಿದವರ ನಾಯಕರು ಇವರು ಮಾತಾಡ್ತಾರೆ, ಅವರೇ ಬಂದು ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿ ಒತ್ತಬೇಕು. ನಾನು ಎಲ್ಲ ಅಭಿಮಾನಿಗಳು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಇಡೀ ರಾಜ್ಯಾದ್ಯಂತ ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೊಳಗಾಗಬೇಡಿ. ಎಲ್ರಿಗೂ ಕೂಡ ಒಂದು ಒಳ್ಳೆ ಸುದ್ದಿ ಬರುತ್ತೆ, ಖಂಡಿತವೂ ಕೂಡ ಎಲ್ರು ಕೂಡ ಶಾಂತವಾಗಿ ಒರೆಸಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾರೆ. ಆಕ್ರೋಶ ಅಂತ ಅದೇ ಹೇಳ್ತೀನಿ, ಅವ್ರಿಗೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಒಳ್ಳೆ ಕರ್ಕೊಂಡು ನೀರು ಕುಡಿಸಿದೀವಿ, ಎಲ್ಲರೂ ಮಾಡ್ತೀವಿ, ಆಕ್ರೋಶ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ, ಸಂಘಟನೆ ಹಿತದೃಷ್ಟಿಯಿಂದ ಎಲ್ರು ಕೂಡ ಒಳ್ಳೆ ತೀರ್ಮಾನ ತಗೊಳ್ಬೇಕಾಗತ್ತೆ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನಾವ್ ಯಾರು ಕೂಡ ಧೃತಿ ಕೆಡಬಾರ್ದು ಅಂತ ಕೇಳ್ಕೊಳ್ಳಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.